ವಿಸ್ಮಯ ಚಿತ್ರ ಮರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿರ್ಮಾಪಕರು ನಿರ್ಧರಿಸ್ತಾ ಇದ್ದಾರೆ. ರಾಜ್ಯೋತ್ಸವದ ನಂತರ ಚಿತ್ರ ಬಿಡುಗಡೆ ನಿರ್ಧಾರ ಮಾಡಬಹುದಾಗುತ್ತೆ. ವಿಸ್ಮಯ ಚಿತ್ರ ನಿರ್ಮಾಪಕ ಉಮೇಶ್ ಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿತರಕರು ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸ್ವಾಮಿ ಬಿಡುಗಡೆ ಮಾಡಿ ಮಾಡಿ ಅಂತ ಹೇಳಿ, ಆ ಕಾರಣದಿಂದಾಗಿ ಬಿಡುಗಡೆ ಮಾಡಬಹುದಲ್ವಾ ಅಂತ ವಿತರಕರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರು ಆಯ್ತು ರಾಜ್ಯೋತ್ಸವ ಮುಗಿಲಿ ಆಮೇಲೆ ಬೇಕಾದ್ರೆ ವಿಸ್ಮಯ ಚಿತ್ರ ಬಿಡುಗಡೆ ಮಾಡೋಣ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇತ್ತೀಚೆಗೆ ಅರ್ಜುನ್ ಸರ್ಜಾ ಮತ್ತು ನಟಿ ಶ್ರುತಿ ಹರಿಹರನ್ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಗಿತ್ತು. ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ಅವರು ನನ್ನೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ, ಲೈಂಗಿಕ ಕಿರುಕುಳ ನನಗೆ ಆಗಿದೆ ಅಂತ ಹೇಳಿ ಶ್ರುತಿ ಅವರು ಇದೇ ಚಿತ್ರದ ಶೂಟಿಂಗ್ ನಲ್ಲಿ ಏನೇನು ಘಟನೆ ಆಯಿತು ಅಂತ ಹೇಳಿ ವಿವರಿಸಿದ್ರು, ಕಂಪ್ಲೇಂಟ್ ಮಾಡಿದ್ದಾರೆ, ತೇಜೋವಧೆ ಆಗಿದೆ ಅಂತ ಹೇಳಿ ಅರ್ಜುನ್ ಸರ್ಜಾ ಅವರು ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಕಡೆಯಿಂದ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ನನ್ನೊಂದಿಗೆ ನನ್ನ ಬೆನ್ನು ಮುಟ್ಟಿದ್ರು, ಮಂಚದ ಮೇಲೆ ನನ್ನ ಎಳ್ಕೊಂಡಿದ್ರು ಚಿತ್ರದ ಶೂಟಿಂಗ್ ಟೈಮ್ನಲ್ಲಿ. ಆನಂತರ ರೆಸಾರ್ಟ್ಗೆ ಬಾ, ಮನೆಗೆ ಬಾ, ರೂಮ್ಗೆ ಬಾ ಅಂತೆಲ್ಲ ಕರೆದ್ರು. ಇಂಥ ಸಾಕಷ್ಟು ಆರೋಪಗಳನ್ನ ಶ್ರುತಿ ಅವರು ಮಾಡಿದ್ರು. ಇದಾದ ಮೇಲೆ ಹಾಗಾದ್ರೆ ವಿಸ್ಮಯ ಚಿತ್ರದಲ್ಲಿ ಏನಾಗಿದೆ, ಏನೇನು ದೃಶ್ಯಗಳಿವೆ ಅಲ್ಲಿ, ಈ ವಿಚಾರಕ್ಕೆ ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದಿರಬಹುದು ಕೆಲವರಿಗೆ. ಆ ಒಂದು ಹಿನ್ನೆಲೆಯಲ್ಲಿ ಚಿತ್ರ ಬಿಡುಗಡೆ ಮಾಡಬಹುದಲ್ವಾ ಅಂತ ವಿತರಕರು ನಿರ್ಮಾಪಕರನ್ನ ಕೇಳಿದ್ದಾರೆ. ಇದಕ್ಕೆ ನಿರ್ಮಾಪಕರು ರಾಜ್ಯೋತ್ಸವ ಮುಗಿದ ಮೇಲೆ ಚಿತ್ರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಲಾಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ.